ಸಮಾರಂಭದ ಕಾರ್ಯಕ್ರಮ ನಿರಂತರವಾಗಿ 31ರವರೆಗೆ ದೇವಸ್ಥಾನದಲ್ಲಿ ನಡೆಯುತ್ತಿದೆ. 23ರಿಂದ ನಮ್ಮ ಕುದುರು ಭ್ರಾಮರಿವನದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ ಆಗ್ತದೆ. ಅದರಲ್ಲಿ ವಿಶೇಷ ಹೇಳಿದರೆ 9 ದಿನ 9 ಗ್ರಹರ ಯಾಗ. ಆ ಯಾಗದಲ್ಲಿ ಆ ಯಾಗದ ಮಾಡುವಂತಹ ಸಂದರ್ಭದಲ್ಲಿ ವೃಕ್ಷವನ್ನು ನೆಡುವಂತಹ ಯಾಗವನ್ನು ನಾವು ಮಾಡ್ತೇವೆ. ಆ ಗ್ರಹರು ಪ್ರತಿಪಾದ್ಯವಾದಂತಹ ಒಂದು ವೃಕ್ಷ, ಆ ಗ್ರಹರು ಇರತಕ್ಕಂತಹ ವೃಕ್ಷ ರಾಶಿ ಒಂದು ಅಥವಾ ಎರಡು ಇರ್ತದೆ ಅದರ ವೃಕ್ಷ, ಮತ್ತು ಆ ರಾಶಿಗಳಲ್ಲಿ ಇರತಕ್ಕಂತಹ ನಕ್ಷತ್ರಗಳು ಯಾವುದುಂಟು ಆ ನಕ್ಷತ್ರಗಳ ವೃಕ್ಷ. 9 ದಿನಗಳಲ್ಲಿ ಒಟ್ಟು 48 ಯಾಜ್ಞಿಕ ವೃಕ್ಷಗಳನ್ನು ನೆಡುವ ಮೂಲಕವಾಗಿ ನಮ್ಮ ಕುದುರುವಿನ ದೇವಸ್ಥಾನದ ಸುತ್ತ ನವಗ್ರಹವನ, ರಾಶಿವನ ಮತ್ತು ನಕ್ಷತ್ರವನ ಹೀಗೆ ಯಜ್ಞವನ ನಿರ್ಮಾಣ ಆಗಲಿಕ್ಕಿದೆ. ಮತ್ತೆ ಮುಂದೆ ಜುಲೈಯಲ್ಲಿ ಇಡೀ ಪೂರ್ಣ ಪ್ರಮಾಣದ ಅದು ಯಜ್ಞವನಾಗಿ ಸಂಪನ್ನಗೊಳ್ಳಿಕ್ಕಿದೆ. 30ನೇ ತಾರೀಕಿಗೆ ಕಟೀಲಿನಲ್ಲಿ ಬ್ರಹ್ಮಕಲಶ, ಹಿಂದಿನ ದಿವಸ ಕಲಶಾಧಿವಾಸ ಆಗ್ತದೆ. ಆದ್ದರಿಂದ 29 ಸಾಯಂಕಾಲದ ಮೇಲೆ ದೇವಸ್ಥಾನದಲ್ಲಿ ಯಾರಿಗೂ ಹೆಚ್ಚು ಸುತ್ತು ಬರಲಿಕ್ಕೆ ಪ್ರದಕ್ಷಿಣೆ ಬರಲಿಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಎಲ್ಲ ನಾವು ಅದಕ್ಕೆ ಅಡ್ಡ ಹಾಕಿ ನಮ್ಮ ಕಲಶಗಳನ್ನು ಇಡೋದು ಮತ್ತು ಹೋಮಾದಿಗಳಿಗೆ ವ್ಯವಸ್ಥೆಗೊಳಿಸಲಿಕ್ಕೆ ನಾವು ಮುಂದುವರಿಸುತ್ತೇವೆ. ಅದು 30ನೇ ತಾರೀಕಿಗೆ ಅಭಿಷೇಕ ಆಗುವವರೆಗೂ ನಾವು ಆಗಿ ಬಂದಾಗಿರುತ್ತದೆ. ಭಕ್ತಾದಿಗಳ ಗಮನ ಕೊಡಬೇಕು, ಯಾಕಂದ್ರೆ ದೇವಸ್ಥಾನಕ್ಕೆ ಹೆಚ್ಚು ಜನ ಬರಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ನಮ್ಮ ಗುಡ್ಡದಲ್ಲಿ ಲೈವ್ ಇದೆ, ಅಲ್ಲಿ ಅದನ್ನು ನೋಡುವಂತಹ ವ್ಯವಸ್ಥೆಗೆ ಹೆಚ್ಚು ಒಗ್ಗಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆಮೇಲೆ 31ಕ್ಕೆ ಅವಭೃತ ಸ್ನಾನ. ಈ ಬ್ರಹ್ಮಕಲಶದ ಇಷ್ಟು ದಿನಗಳಲ್ಲಿ ನಮಗೆ ದೇವರ ಸಾನ್ನಿಧ್ಯದಲ್ಲಿ ಹೆಚ್ಚಿನ ಕೆಲಸಗಳು ಇರುವುದರಿಂದಾಗಿ ಅಲಂಕಾರವನ್ನು ಬೆಳಿಗ್ಗೆ ಬೇಗ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಅಲಂಕಾರದ ಸಂದರ್ಭ ಸುಮಾರು 1-1.5 ಗಂಟೆ ಮಧ್ಯದಲ್ಲಿ ಒಂದು ದೇವಸ್ಥಾನದ ಕವಾಟವನ್ನು ಮುಚ್ಚುವಂತಹ ಒಂದು ವ್ಯವಸ್ಥೆ ಅನಿವಾರ್ಯವಾಗಿ ಮಾಡಬೇಕಾಗ್ತದೆ. ಇದು 31ರವರೆಗೂ ಅದು ನಡೀತದೆ. 1 ತಾರೀಕಿನಿಂದ ಆ ವ್ಯವಸ್ಥೆ ಇರುವುದಿಲ್ಲ, ಆರಾಮದ ದರ್ಶನವನ್ನು ಮಾಡಬಹುದು. 1ನೇ ತಾರೀಕಿಗೆ ನಾಗಮಂಡಲ ದಿವಸ ಕಟೀಲಿಗೆ ಬರತಕ್ಕಂತಹ ಎಲ್ಲ ಭಕ್ತಾದಿಗಳಿಗೆ ಕಟೀಲಿನ ರೂಟ್ನ ಎಲ್ಲ ಬಸ್ಸುಗಳು ಮತ್ತು ಇತರ ಸ್ಪೆಷಲ್ ಬಸ್ಸುಗಳು ಉಚಿತವಾಗಿ ಬಸ್ ಸೇವೆಗಾಗಿ ಒಪ್ಪಿಕೊಂಡಿದೆ. ಆದ್ದರಿಂದ ಆ ಭಕ್ತಾದಿಗಳು ತನ್ನ ಸದುಪಯೋಗವನ್ನು ಪಡಿಸಿಕೊಳ್ಬಹುದು. 2ನೇ ತಾರೀಕಿಗೆ ಕೋಟಿ ಜಪಯಜ್ಞ, ಅದರ ಪೂರ್ವಭಾವಿಯಾಗಿ 22ನೇ ತಾರೀಕಿಗೆ ಕೊನೆಯ ದೀಕ್ಷಾವಿಧಿಯನ್ನು ಕಟೀಲಿನಲ್ಲಿ ಬೋಧಿಸುವಂತಹ ಕ್ರಮ ಇದೆ. ಅನಂತರ ಕೋಟಿ ಜಪಯಜ್ಞಕ್ಕೆ ನಾವು ರಶೀದಿಯನ್ನು ಇಶ್ಯೂ ಮಾಡುವುದಿಲ್ಲ. ಯಾರು ಅದಕ್ಕೆ ದೀಕ್ಷೆ ಕೂತ್ಕೊಳ್ಳಿಕ್ಕೆ ನಮ್ಮಲ್ಲಿ ಅದಕ್ಕೆ ನಾವು ಸಂಕಲ್ಪವನ್ನು ಮಾಡಿಸೋದಿಲ್ಲ. 22 ಕೊನೆಯ ದಿವಸ, ಹಾಗಾಗಿ ಯಾರು ಭಕ್ತರು ಮಾಡದಿದ್ರು 22ನೇ ತಾರೀಕಿಗೆ ಕೊನೆಯ ದಿವಸವಾದ್ರಿಂದ ಆ ದಿವಸ ಮಾಡಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇನೆ. 2ನೇ ತಾರೀಕಿಗೆ ಕೋಟಿ ಜಪಯಜ್ಞದ ಸಮಾಪ್ತಿಯ ದಿನ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ನಿರಂತರವಾಗಿ ತ್ರಿಕಾಲ ಪೂಜೆ ನಡೀತದೆ. ಭಕ್ತಾದಿಗಳಿಗೆ ಅವರಿಗೆ ಹೊಂದಾಣಿಕೆ ಆಗುವಂತಹ ಸಮಯಕ್ಕೆ ಕಟೀಲಿಗೆ ಬಂದಲ್ಲಿ ಅಲ್ಲಿ ನಾವು ಕೌಂಟರ್ ಓಪನ್ ಮಾಡ್ತೇವೆ. ಆ ಕೌಂಟರ್ನಲ್ಲಿ ಅವರಿಗೆ ಒಂದು ಅವರಿಗೆ ನಾವು ಈಗಾಗಲೇ ನೀಡಿದಂತಹ ಫಾರ್ಮ್ ಅನ್ನು ಹಿಂದೆ ಪಡ್ಕೊಂಡು ಅವರೆಷ್ಟು ಸಂಖ್ಯೆ ಮಾಡಿದ್ದಾರೆ, ಜಪ ಮಾಡಿದ್ದಾರೆ ಅನ್ನೋದು ಫಾರ್ಮ್ ಅನ್ನು ಹಿಂದೆ ಪಡ್ಕೊಂಡು ಅವರಿಗೆ ನಾವು ಕುಂಕುಮವನ್ನು ಕೊಡ್ತೇವೆ. ಅದನ್ನು ಹಿಡಿದುಕೊಂಡು 108 ಕನಿಷ್ಠ ಜಪವನ್ನು ಮಾಡಿ ಆ ಕುಂಕುಮವನ್ನು ನಮಗೆ ಅವರು ಕೊಡಬೇಕು. ಕೋಟಿ ಜಪ ಅರ್ಚನೆಗೆ ಅದನ್ನು ಉಪಯೋಗಿಸುತ್ತೇವೆ. ಭಕ್ತಾದಿಗಳಿಗೆ ಪ್ರಸಾದ ಕೊಟ್ಟು ಅವರನ್ನು ಕಳಿಸುವಂತಹ ವ್ಯವಸ್ಥೆಯನ್ನು 2ನೇ ತಾರೀಕು ಮಾಡಿದ್ದೇವೆ. 2ನೇ ತಾರೀಕಿಗೆ ಭಕ್ತಾದಿಗಳಿಗೆ ಕುಳಿತುಕೊಳ್ಳಿಕ್ಕೆ ಬೇಕಾದಂತಹ ಜಾಗದ ವ್ಯವಸ್ಥೆ ಬೇಕು ಅಂತ ಸಾಯಂಕಾಲದವರೆಗೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದಿಲ್ಲ. ಸಾಯಂಕಾಲದ ಮೇಲೆ ಕೋಟಿ ಜಪಯಜ್ಞದ ನಂತರ ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಭಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. 3ನೇ ತಾರೀಕು ಸಹಸ್ರ ಚಂಡಿಕಾಯಾಗ, ಇದರ ಪೂರ್ವಭಾವಿಯಾಗಿ 23ನೇ ತಾರೀಕಿನಿಂದಲೇ ಕಟೀಲಿನಲ್ಲಿ ಆ ಸಪ್ತಶತಿ ಪಾರಾಯಣ 1000 ಪಾರಾಯಣ ಆಗಬೇಕು, ಅದು ನಡೀತಾ ಇರ್ತದೆ. 22ನೇ ತಾರೀಕಿಗೆ ಅದರ ನವಾಕ್ಷರಿ ಹೋಮ, ಆ ಸಹಸ್ರ ಚಂಡಿಕಾಯಾಗದ ಅಂಗತ್ಯರ ನವಾಕ್ಷರಿ ಹೋಮ ಆಗ್ತದೆ. 3ನೇ ತಾರೀಕಿಗೆ 10 ಕುಂಡಗಳಲ್ಲಿ 100 ಜನ ಪ್ರಧಾನ ಋತ್ವಿಜರ ಮೂಲಕವಾಗಿ ಸಹಸ್ರ ಚಂಡಿಕಾಯಾಗ ನಡೆಯಲಿಕ್ಕಿದೆ. ಈ ರೀತಿಯಾಗಿ ಅದು ಸಂಪನ್ನಗೊಳ್ಳುತ್ತದೆ. ಸಹಸ್ರ ಚಂಡಿಕಾಯಾಗ ನಡೆಯುವ ಸಂದರ್ಭದಲ್ಲಿ ದೇವಿಯ ವಾಕ್ಯವೊಂದುಂಟು, ವಿಪ್ರಾಣಾಂ ಭೋಜನೀರ್ ಹೋಮೈ ಪ್ರೇಕ್ಷಣೀಯರ್ ಹರ್ನಿಶಂ ಅಂತ. ಚಂಡಿಕಾ ಹೋಮ, ಅದಕ್ಕೆ ಸಂಬಂಧಪಟ್ಟ ಆರಾಧನೆ, ಅದರೊಂದಿಗೆ ರಾತ್ರಿಯ ಹೊತ್ತು ಇಡೀ ರಾತ್ರಿ ಕಾಣುವಂತಹ ದೃಶ್ಯ ಮಾಧ್ಯಮದಿಂದ ಅವಳು ಸಂತುಷ್ಟಳಾಗ್ತಾಳೆ ಅಂದರೆ ದೇವಿಯ ವಾಕ್ಯ. ಹಾಗಾಗಿ ಆ ಇಡೀ ದೃಶ್ಯ ಮಾಧ್ಯಮ ಅಂತ ಇರುವಂತದ್ದು ಕಟೀಲಿನಲ್ಲಿ ಮಾತ್ರ, ರಾತ್ರಿ ಇಡೀ ಆಗುವಂಥದ್ದು ಯಕ್ಷಗಾನ. ಹಾಗಾಗಿ 6 ಮೇಳಗಳ ಆಯುಧ ಕಲಾವಿದರನ್ನು ಇರಿಸಿಕೊಂಡು 6 ಮೇಳದ ದೇವರ ಪೂಜೆಯೂ ಅಲ್ಲೇ ಆಗ್ತದೆ. ಆ ದಿವಸ
ವಿಶೇಷವಾಗಿ ಇಡೀ ರಾತ್ರಿ ಯಕ್ಷಗಾನ ಆಗ್ತದೆ. ಅದು ಧಾರ್ಮಿಕವಾದಂತಹ ಒಂದು ಅಂಗವೇ, ಅದು ಸಾಂಸ್ಕೃತಿಕವೂ ಅಲ್ಲ, ಮನೋರಂಜನೆಯೂ ಅಲ್ಲ, ಅದು ಧಾರ್ಮಿಕವಾದ ಅಂಗ. ಈ ರೀತಿಯಾಗಿ ಒಟ್ಟು ಧಾರ್ಮಿಕ ವಿಧಾನಗಳು ನಿಮ್ಗೆ ಈಗಾಗಲೇ ಕೊಟ್ಟಂತಹ ಪಟ್ಟಿಯನ್ನು ಹೇಳಿದಾಗಿ ಅತ್ಯಂತ ವಿಸ್ತಾರವಾಗಿ ನಡೀತದೆ. ಈ ಸಂದರ್ಭದಲ್ಲಿ ನಾಲ್ಕು ವೇದಗಳ ಪಾರಾಯಣ, ಭಾಗವತಾದಿಗಳ ಪಾರಾಯಣ, ದೇವಿ ಭಾಗವತದ ಪಾರಾಯಣ, ಹಲವಾರು ಜಪ ಅನುಷ್ಠಾನಗಳು ನಡೀತದೆ. ಇನ್ನು ಹೊರೆ ಕಾಣಿಕೆ ಕಡೆಯರಿಗೆ ದಿವಸಗಳು ಬರಲಿಕ್ಕಿದೆ, ಅದು ನಮ್ಮ ಅಣ್ಣ ಅಂತ ಅಸರಣದ ವಿವರಣೆಯನ್ನು ಕೊಡ್ತಾರೆ.